ಖಂಡಿತವಾಗಿ ತೆಗೆದುಕೊಂಡೇ ಇದ್ದೇನೆ. ನಾನೇನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಪ್ರತಿಯೊಂದು ಯಾರು ಯಾವುದೇ ಒಂದು ಸಮಸ್ಯೆ ಹೇಳಿದ್ರು ಕೂಡ ಸಾರ್ವಜನಿಕರು ಬಹಳಷ್ಟು ಸಮಸ್ಯೆಗಳನ್ನು ಹೇಳಿಕೊಳ್ತಾ ಇದ್ರು. ಅದು ಮಾತ್ರ ಅಲ್ಲ, ನಾನು ಈಗ ನಮ್ಮ ಇಲ್ಲಿ ಪಿ ಎ ಹತ್ರ ಇವರ ಹತ್ರ ಎಲ್ಲ ಕೇಳುವಾಗ ಸಹ ಈ ಹಿಂದೆ ಇದ್ದಕ್ಕಿಂತಲೂ ಜಾಸ್ತಿ ನನಗೆ ಅದೆಷ್ಟು ಲೆಟ್ರ್ಗಳು, ಅದೆಷ್ಟು ಅಂದರೆ ಮೇಯರ್ ನಮಗೆ ಸ್ಪಂದನೆ ನೀಡ್ತಾರೆ ಅನ್ನೋ ದೃಷ್ಟಿಯಿಂದ ಸಾರ್ವಜನಿಕರು ಬಹಳಷ್ಟು ಪತ್ರ ಮುಖೇನ ಇರ್ಬೋದು, ಫೋನ್ ಮುಖೇನ ಇರ್ಬೋದು, ಬಹಳಷ್ಟು ಅವರ ಸಮಸ್ಯೆಗಳನ್ನು ಹೇಳಿಕೊಳ್ತಾ ಇದ್ರು. ಸೊ ಆ ಸಮಸ್ಯೆಗಳನ್ನು ಹೇಳಿಕೊಂಡಾಗ ನಾನು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಅಥವಾ ಇಮಿಡಿಯೇಟ್ ಆಗಿ ಯಾವುದು ಆಗ್ತದೆ ಅದನ್ನು ಕ್ರಮವನ್ನು ಕೈಗೊಳ್ಳಿಕ್ಕೆ ಕೂಡ ನಾನು ಇಮಿಡಿಯೇಟ್ ಆಗಿ 24 ಗಂಟೆಯಲ್ಲಿ ಆಗುವಂಥದ್ದು ಬೇಗ ಅಥವಾ ಸ್ವಲ್ಪ ದಿನ ಹೋಗ್ತದಂತ ಹೇಳಿದರೆ ಹೀಗೆ ಮಾಡ್ತಾ ಇದ್ದೆ. ಆದರೆ ಸಾರ್ವಜನಿಕರು ಇದನ್ನು ನಾವಿವತ್ತು ಪತ್ರ ಬರೆದಿದ್ದೆವು, ಮೇಯರ್ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೆವು, ಅದು ಆಗಿಲ್ಲ ಅಂತ ಖಂಡಿತವಾಗಿಯೂ ಅವರು ಆ ರೀತಿ ಭಾವಿಸೋದು ಬೇಡ. ಅದಕ್ಕೆ ಏನಾದರೂ ಒಂದು ಸ್ಟೆಪ್ ಖಂಡಿತವಾಗಿಯೂ ಆಗಿಯೇ ಆಗಿರ್ತದೆ. ಒಂದು ಎಸ್ಟಿಮೇಟಲ್ಲಿ ಇರ್ಬೋದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದು ಕಡತ ಮುಖಾಂತರ ಹೋಗಿರ್ಬೋದು. ಸೊ ಯಾವುದನ್ನಾದರೂ ಬಹುಶಃ ನಾವು ಯಾವುದನ್ನು ಅವರಿಗೆ ಇದು ಮಾಡಲಿಲ್ಲ. ನನ್ನ ಅವಧಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಾನು ಅವರಿಗೆ ಸಾರ್ವಜನಿಕರ ಸ್ಪಂದನೆ ನಾನು ನೀಡಿದ್ದೇನೆ. ಅದು ಮಾತ್ರ ಅಲ್ಲ, ಬಹುಶಃ ನನ್ನ ಅವಧಿಯಲ್ಲಿ ನಾನು ಮೇಯರ್ ಆಗಿ ಕುಳಿತ ನಂತರ ಇವತ್ತಿನವರೆಗೆ ಸರಿಸುಮಾರು 1,80,00,000ಕ್ಕಿಂತಲೂ ಮಿಗಿಲಾಗಿ ವರ್ಕ್ಗಳು ಆಗಿದೆ ಅಂತ ಹೇಳಿದರೆ ಅದು ಟೆಂಡರ್ ಕರೆದದ್ದು. ಕೆಲವೆಲ್ಲ 180 ಕೋಟಿ, ಅದೇ 180 ಕೋಟಿ ಗಿಂತಲೂ ಮಿಗಿಲಾದ ಇದು ಅಂದಾಜು ಆಗಿದೆ. ಅದರಲ್ಲಿ ಪ್ರೀಮಿಯಂ ಎಫ್ಐಆರ್ ಇರ್ಬೋದು, ಜನರಲ್ ಫಂಡಲ್ಲಿ ಇರ್ಬೋದು, ಕಾರ್ಪೊರೇಟರ್ಗಳ ಬಜೆಟ್ ಬಿಟ್ಟು ನಾನು ಹೇಳುವಂಥದ್ದು ಅದನ್ನೆಲ್ಲ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಹಿಂದೆ ಉಳಿದಂಥ ವಿಶೇಷ ಅನುದಾನ ಉಳಿಕೆಯದ್ದು ಇರ್ಬೋದು, ಅದೆಲ್ಲ ಒಟ್ಟು ಸೇರಿಕೊಂಡು ಎಲ್ಲ ಇದೆಲ್ಲ ಎಷ್ಟು ಕಾಮಗಾರಿಗಳು ಆಗಿದೆ. ಅದು ಮಾತ್ರ ಅಲ್ಲ, ಬಹುಶಃ ನಾನು ಮಹಾನಗರ ಪಾಲಿಕೆ ಮೇಯರ್ ಆಗಿದ್ದಂಥ ಸಂದರ್ಭದಲ್ಲಿ ಪ್ರಥಮವಾಗಿ ನನಗೆ ಸವಾಲಾಗಿ ಬಂದದ್ದು ನೀರಿನ ಸಮಸ್ಯೆ. ಸಾರ್ವಜನಿಕರಿಗೆ ತುಂಬೆಯಲ್ಲಿ ಇರ್ತಕ್ಕಂಥ ನೀರು ಏನಿದೆ ಇದನ್ನು ಬಹುಶಃ ಜನರಿಗೆ ಯಾವುದೇ ರೀತಿಯ ಸಮಸ್ಯೆ ಬಾರದ ಹಾಗೆ ಪ್ರತಿದಿನ ನೀರು ಎಷ್ಟಿದೆ, ನೀರು ಎಷ್ಟು, ಹೇಗೆ ನೀರು ಕೊಟ್ಟರೆ ಹೇಗೆ ಸಮಸ್ಯೆ ಪರಿಹಾರ ಆಗ್ತದೆ ಅನ್ನುವ ದೃಷ್ಟಿಯಿಂದ ಅದೇ ರೀತಿ ಜನರಿಗೆ ಯಾವುದೇ ರೀತಿಯ ನೀರಿನ ಸಮಸ್ಯೆ ಬಾರದಂತೆ ಬಹುಶಃ ನನ್ನ ಅವಧಿಯಲ್ಲಿ ನಾನು ಅವರಿಗೆ ಕೊಟ್ಟಿದ್ದೇನೆ. ಅದು ಮಾತ್ರ ಅಲ್ಲ, ಆ ಸಂದರ್ಭದಲ್ಲಿ ನನ್ನ ಅವಧಿ ಇಳಿಯುವಾಗ ನಾನು 6 ಮೀಟರ್ ನೀರನ್ನು ನಿಲ್ಲಿಸ್ತೇನೆ ಅನ್ನುವ ಭರವಸೆಯನ್ನು ಕೊಟ್ಟಿದ್ದೇನೆ. ಸೊ ಅದನ್ನು ಕೂಡ ನಾವು 6 ಮೀಟರ್ ನೀರನ್ನು ಕೊಟ್ಟ ಮಾತನ್ನು ನಾನು ಇವತ್ತು ಉಳಿಸಿಕೊಂಡಿದ್ದೇನೆ. 6 ಮೀಟರ್ ನೀರನ್ನು ಕೂಡ ನಾವಿವತ್ತು ಮಾಡಿದ್ದೇವೆ. ಅದು ಮಾತ್ರ ಅಲ್ಲ, ಈ ಟಾಯ್ಲೆಟ್ ನನ್ನ ಅವಧಿಯಲ್ಲಿ ಆದಂಥ ಪ್ರಮುಖ ಏನು ಕೆಲಸ ಇದೆ ಅದನ್ನು ನಾನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದು ತದನಂತರ ಈ ಟಾಯ್ಲೆಟ್ ಪ್ರಮುಖ 5 ಈ ಟಾಯ್ಲೆಟ್ಗಳನ್ನು ಬಹುಶಃ ನನ್ನ ಅವಧಿಯಲ್ಲಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಬಹಳಷ್ಟು ಏನು ಬೇರೆ ಬೇರೆ ಕಾರ್ಖಾನೆಗಳು ಕಂಪನಿಯವರು ಇರ್ಬೋದು ಅವರು ನನ್ನಲ್ಲಿ ಮಾತುಕತೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಎಲ್ಲಿ ಮಾಡಬೇಕು, ನಮಗೆ ಜಾಗ ತೋರಿಸಿ ಅಂತೇಳಿ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಅದು ಜಾಸ್ತಿ ಆಗ್ತದೆ. ಇನ್ನೊಂದು ವಿಶೇಷವಾಗಿ ಟೌನ್ ಹಾಲ್ನ ಬಾಡಿಗೆ ಏನಿದೆ, ಬಹುಶಃ ಬಹಳಷ್ಟು ಸಮಸ್ಯೆ ಇದು. ಆದರೂ ಕೂಡ ಎಲ್ಲ ಸಮಸ್ಯೆಗಳು ಏನೇ ಇದ್ರೂ ಕೂಡ ಕಲಾವಿದರ ಪರವಾಗಿ ನಿಂತು ಟೌನ್ ಹಾಲ್ನ ಬಾಡಿಗೆಯನ್ನು ಇವತ್ತು ಕಡಿಮೆ ಬಹಳಷ್ಟು ನನ್ನ ಅವಧಿಯಲ್ಲಿ ಕಡಿಮೆ ಮಾಡಿದ್ದೇನೆ ಅನ್ನುವ ತೃಪ್ತಿ ನನಗಿದೆ. ಅದೊಂದು. ನೆಕ್ಸ್ಟ್ ಉದ್ಯಾನವನ, ಬಹಳಷ್ಟು ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಉದ್ಯಾನವನ ಇದೆ. ಉದ್ಯಾನವನ ಈಗಾಗಲೇ ನಮ್ಮದು ವನಿತಾ ವನ ಕೂಡ ನಾನು ಇವತ್ತು ಈಗ ನಾವು ಅದನ್ನು ಇನಾಗ್ರೇಷನ್ ಮಾಡಲಿಲ್ಲ, ಒಂದು ಕಂಪೌಂಡ್ ವಾಲ್ ಆಗಲಿಕ್ಕೆ ಮಾತ್ರ ಬಾಕಿ ಇದೆ. ವನಿತಾ ವನ ಇರ್ಬೋದು ಅಥವಾ ಮಾಬಲ್ ಮಾರ್ಲರ್ ಅವರ ಏರಿಯಾದಲ್ಲಿರುವಂತಹ ಉದ್ಯಾನವನ ಇರ್ಬೋದು, ಬಹಳಷ್ಟು ಕಡೆಗಳಲ್ಲಿ ಉದ್ಯಾನವನ ಆಗಿದೆ. ಆದರೆ ಹರಿನಾಥ ವಾರ್ಡಲ್ಲಿ ಒಂದು ಉದ್ಯಾನವನ ಉದ್ಘಾಟನೆ ಮಾಡಿದೆವು. ಬಹಳಷ್ಟು ಕಡೆಗಳಲ್ಲಿ ಉದ್ಯಾನ ಸುರತ್ಕಲ್ಲಲ್ಲಿ ಅಂತೂ ಉದ್ಯಾನವನಕ್ಕೆ ಏನು ನಾವು ಆದ್ಯತೆಯನ್ನು ನೀಡ್ತೇವೆ ಅಂತ ಹೇಳಿದ್ದೆ. ಸೊ ಅದನ್ನು ಕೂಡ ನಾವು ಮಾಡಿದ್ದೇವೆ. ಇನ್ನೊಂದು ಏನಂತ ಹೇಳಿದರೆ ಬಹುಶಃ ಸೈನ್ ಬೋರ್ಡು ಮಹಾನಗರ ತಾವು ಕೂಡ ಬಹಳಷ್ಟು ಪತ್ರಿಕಾ ಮಾಧ್ಯಮದ ಮಿತ್ರರು ಕೇಳ್ತಾ ಇದ್ರು ಇದಕ್ಕೆ ಏನು ಮಾಡ್ತೀರಿ ಅಂತೇಳಿ. ಸೊ ಅದನ್ನು ಇವತ್ತು ನಾವು ಉದ್ಘಾಟನೆ ಮಾಡಿದ್ದೇವೆ. ಸೈನ್ ಬೋರ್ಡು ಸಾರ್ವಜನಿಕರು ಹೊರಗಿಂದ ಬರುವಂಥವರಿಗೆ ಇರಲಿಲ್ಲ, ಇದು ನನ್ನ ಕಾಲದಲ್ಲಿ ನಾನು ಮಾಡ್ತೇನೆ ಅಂತ ಹೇಳಿದ್ದೇನೆ. ಸೊ 1.5 ಕೋಟಿಯಲ್ಲಿ ಚಿಕ್ಕ ಸೈನ್ ಬೋರ್ಡು, 1 ಕೋಟಿಯಲ್ಲಿ ದೊಡ್ಡ ಸೈನ್ ಬೋರ್ಡು. ಅದು ಈಗಾಗಲೇ ದೊಡ್ಡ ಬೋರ್ಡನ್ನು ಹಾಕ್ಲಿಕ್ಕೆ ಇವತ್ತು ಆಗಲಿಲ್ಲ ಅಂತ ಹೇಳಿದರೆ ಸಮಯದ ಅವಕಾಶ ಇರದೇ ಇರುವುದರಿಂದ ಆಗಲಿಲ್ಲ. ಬಟ್ ಅದು ಟೆಂಡರ್ ಆಗಿ ವರ್ಕ್ ಎಲ್ಲ ಅವರು ಸ್ಟಾರ್ಟ್ ಮಾಡಿದ್ದಾರೆ, ಆರ್ಡರ್ ಕೊಟ್ಟಿದ್ದಾರೆ. ಇವತ್ತು ನಾವು ಖಾಲಿ ಇದಕ್ಕೆ ಮಾತ್ರ
ಇವತ್ತು ಎರಡು ಮೂರನ್ನು ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಅದಕ್ಕೆ ಕೂಡ ನಾವು ಇವತ್ತು ಚಾಲನೆಯನ್ನು ದೊಡ್ಡದು ಒಟ್ಟಿಗೆ ಒಂದೂವರೆ ಒಂದು ಕೋಟಿಯಲ್ಲಿ ದೊಡ್ಡದು ಅಂತ ಹೇಳಿದ್ರೆ ರೋಡ್ ಟು ರೋಡ್ ಒಂದು ನಿಮಿಷ ಹೇಳ್ತೇನೆ ನಾನು. ಕ್ರಾಸ್ ರೋಡ್ ಟು ರೋಡ್ ಕ್ರಾಸಿಂಗ್ ಮಾಡಿ ಅದು ಒಂದು ಕೋಟಿದ್ದು, ಒಂದೂವರೆ ಕೋಟಿದ್ದು ಚಿಕ್ಕದು ಅಂತ ಹೇಳಿ ಇವತ್ತು ನಾವು ಮಾಡಿದ್ದೇವೆ. ಬಟ್ ಅದು ನಾನು ನಿಮ್ಗೆ ಎಷ್ಟು ಅಂತ ಹೇಳಿ ನಾನು ನಿಮಗೆ ಕೊಡ್ತೇನೆ ಎಷ್ಟು ಇದು ಉಂಟು ಅಂತೇಳಿ ಟೋಟಲ್. ಸೊ ಅದನ್ನು ಅದು ಬಹಳಷ್ಟು ಸಾರ್ವಜನಿಕರ ಕಂಪ್ಲೇಂಟ್ಸ್ಗಳಿದ್ದು ಅದನ್ನು ನಾವು ಅದನ್ನು ಆ ಮಾತನ್ನು ಕೊಟ್ಟಿದ್ದೆ ನಾನು. ಸೊ ಅದನ್ನು ಕೂಡ ಉಳಿಸಿಕೊಂಡಿದ್ದೇನೆ. ನೆಕ್ಸ್ಟ್ ಇನ್ನೊಂದು ನನ್ನ ಅವಧಿಯಲ್ಲಿ ಮಾಡಿರ್ತಕ್ಕಂಥದ್ದು ಫೋನ್ ಇನ್ ಕಾರ್ಯಕ್ರಮ. ಫೋನ್ ಇನ್ ಪ್ರೋಗ್ರಾಮ್ ಮಾಡಿದ್ರಿಂದ ಸಾರ್ವಜನಿಕರ ಅದೆಷ್ಟು ಸಮಸ್ಯೆಗಳು ಪರಿಹಾರ ಆಗಿದೆ ಕೂಡಲೇ. ಅದು ನೆಕ್ಸ್ಟ್ ಮೀಟಿಂಗ್ಗೆ ಬರುವಾಗ ಅಧಿಕಾರಿಗಳಿಗೆ ಕೂಡ ಫೋನಿನಲ್ಲಿ ಮತ್ತೆ ಅದು ಆ ಸಮಸ್ಯೆ ರಿಪೀಟ್ ಆಗಬಾರ್ದು ಅಥವಾ ಆ ಸಮಸ್ಯೆಗೆ ನಾವು ಸ್ಪಂದಿಸಬೇಕನ್ನುವ ದೃಷ್ಟಿಯಿಂದ ಅದೆಷ್ಟು ಫೋನ್ ಕರೆಗಳ ಫೋನಿನ ಕಾರ್ಯಕ್ರಮದಲ್ಲಿ ಸಮಸ್ಯೆಗಳು ಪರಿಹಾರ ಆಗಿದೆ. ಸೊ ಅದನ್ನೊಂದು ಮಾಡಿದ್ದೇವೆ.